ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಫ್ಯಾಮಿಲಿಗೂ ಹುಲಿ ಉಗುರು ಕಂಟಕ ಹೆಬ್ಬಾಳ್ಕರ್ ಅಳಿಯನ ಕೊರಳಲ್ಲಿದೆ ಹುಲಿ ಉಗುರು ಬೆಂಡೆ ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುತ್ತಾ ಹುಲಿ ಉಗುರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಫ್ಯಾಮಿಲಿಗೂ ಹುಲಿ ಉಗುರು ಕಂಟಕ ಹೆಬ್ಬಾಳ್ಕರ್ ಅಳಿಯನ ಕೊರಳಲ್ಲಿದೆ ಹುಲಿ ಉಗುರು ಬೆಂಡೆ ಇದು ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುತ್ತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅಳಿಯ ರಜತ್ ಉಳ್ಳಾಗಡ್ಡಿ ಮತ್ತು ಅವರ ಕೊರಳಲ್ಲಿದೆ ಹುಲಿ ಉಗುರಿನ ಪೆಂಡೆಂಟ್ ಹುಬ್ಬಳ್ಳಿ ಕಾಂಗ್ರೆಸ್ ಯುವ ಮುಖಂಡನಾಗಿರೋ ರಜತ್ ಉಳ್ಳಾಗಡ್ಡಿ ಮದುವೆ ಫೋಟೋ ಶೂಟ್ನ ವೇಳೆ ಹುಲಿ ಉಗುರನ್ನ ಧರಿಸಿದ್ದ ರಜತ್ ಉಳ್ಳಾಗಡ್ಡಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರಿ ಮಗಳ ಪತಿ ರಜತ್ ರಾಜಕೀಯ ವಲಯದಲ್ಲಿ ಹೆಬ್ಬಾಳ್ಕರ್ ಅಳಿಯ ಅಂತಲೇ ಫೇಮಸ್ ಇದ್ದ ಈ ಹಿಂದೆ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಆಗಿದ್ದ ರಜತ್ ಉಳ್ಳಾಗಡ್ಡಿ ಹೆಬ್ಬಾಳ್ಕರ್ ಅಳಿಯನ ಕೊರಳಲ್ಲಿದೆ ಹುಲಿ ಉಗುರಿನ ಪೆಂಡೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಫ್ಯಾಮಿಲಿಗೂ ಹುಲಿ ಉಗುರು ಕಂಟಕ ತಂದಿಡತ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಹುಲಿ ಉಗುರಿನ ಪೆಂಡೆಂಟ್ ಅನ್ನು ಧರಿಸಿರುವ ರಜತ್ ಉಳ್ಳಾಗಡ್ಡಿ ಹೆಬ್ಬಾಳ್ಕರ್ ಅಳಿಯಾಯು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರಿ ಮಗಳ ಪತಿ ರಜತ್ ಹುಬ್ಬಳ್ಳಿ ಕಾಂಗ್ರೆಸ್ ಯುವ ಮುಖಂಡ ಈ ಹಿಂದೆ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾಗಿದ್ದರು ಮದುವೆ ಫೋಟೋ ಶೂಟ್ನ ವೇಳೆ ಹುಲಿ ಉಗುರಿನ ಪೆಂಡೆಂಟ್ ಧರಿಸಿದಂತಹ ರಜತ್ ಫೋಟೋ ಈಗ ವೈರಲ್ ಆಗಿದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ ಗುರುರಾಜ್ ಹುಲಿ ಉಗುರಿನ ಪೆಂಡೆಂಟ್ ಅನ್ನು ಧರಿಸಿದಂತಹ ಯಾರನ್ನು ಕೂಡ ಬಿಡ್ತಾ ಇಲ್ಲ ಈ ಪ್ರಕರಣ ಈಗ ಮತ್ತೊಂದು ಸೇರ್ಪಡೆ ಅಂತ ಅಂದ್ರೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಅಳಿಯ ಧರಿಸಿರುವಂತಹ ಈ ಪೆಂಡೆಂಟ್ ಸೋ ಇದರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅರಣ್ಯ ಅಧಿಕಾರಿಗಳು ಇದರ ಬಗ್ಗೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳಬಹುದು ಇದು ಯಾವಾಗ ವೈರಲ್ ಆಗಿರೋದು ಸ್ವೇತಾ ಏನಂತ ಹೇಳಿದ್ರೆ ಈ ಏನು ವತ್ತೂರು ಸಂತೋಷ್ ಪ್ರಕರಣ ಬೆಳಕಿಗೆ ಬಂದ ನಂತರ ಸೆಲೆಬ್ರಿಟಿಗಳು ರಾಜಕಾರಣಿಗಳು ಪ್ರಭಾವಿಗಳು ತಮ್ಮ ಕೊರಳಲ್ಲಿ ಧರಿಸಿರುವಂತಹ ಹುಲಿ ಉಗುರಿನ ಚಿತ್ರಗಳು ವೈರಲ್ ಆಗ್ತಾ ಇದೆ ಇದರ ಭಾಗವಾಗಿ ಹುಬ್ಬಳ್ಳಿಯ ಕಾಂಗ್ರೆಸ್ ಮುಖಂಡ ರಜತ್ ಉಳ್ಳಾಗಡ್ಡಿ ಮಟ್ಟಿ ಏನಿದ್ದಾನೆ ಈತ ಪ್ರಭಾವಿ ರಾಜಕಾರಣಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಅಳಿಯ ಕೂಡ ಹೌದು ಈತ ಮದುವೆ ಸಂದರ್ಭದಲ್ಲಿ ಧರಿಸಿದಂತ ಒಂದು ಪೆಂಡೆಂಟ್ ನಲ್ಲಿ ಹುಲಿ ಉಗುರಿನ ಪೆಂಡೆಂಟ್ ಇರುವಂತಹ ಫೋಟೋಸ್ ಇವತ್ತು ವೈರಲ್ ಆಗಿರುವಂತದ್ದು ಈ ಕಾರ್ಯಕ್ರಮದಲ್ಲಿ ಅಥವಾ ಧರಿಸಿದಂತ ಸಾಕಷ್ಟು ಫೋಟೋಗಳು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಈತನ ಬಂಧನ ಯಾವಾಗ ಅನ್ನುವಂತ ಪ್ರಶ್ನೆಗಳನ್ನ ರೈಸ್ ಮಾಡ್ತಾ ಇದ್ದಾರೆ ಇದೀಗ ಅರಣ್ಯ ಅಧಿಕಾರಿಗಳ ಗಮನ ಕೂಡ ಈ ಪ್ರಕರಣ ಬಂದಿದೆ ಮುಂದೆ ಅವರು ಯಾವ ರೀತಿ ನೋಟಿಸ್ ಕೊಟ್ಟು ಈತನನ್ನ ವಿಚಾರಣೆ ಕರೆಸ್ತಾರ ಅಥವಾ ಈ ಒಂದು ಹುಲಿ ಉಗುರನ್ನ ಜಪ್ತು ಮಾಡುವಂತದ್ದು ನಂತರ ಅದನ್ನ FSLಗೆ ಕಳಿಸುವಂತದ್ದು ಮುಂದಿನ ಪ್ರಕ್ರಿಯೆಗಳು ನಡೀತಿದೆ ಆದ್ರೆ ಈ ಪ್ರಕರಣ ಸಂತೋಷ್ ಹೊರತು ಪ್ರಕರಣ ಬೆಳಕಿಗೆ ಬಂದ ನಂತರ ಒಬ್ಬೊಬ್ಬ ರಾಜಕಾರಣಿಗಳಾಗಿರ್ಬೋದು ಪ್ರಭಾವಿಗಳಾಗಿರ್ಬೋದು ತಮ್ಮ ಶೋಕಿಗಾಗಿ ಏನಂತ ಹೇಳಿದ್ರೆ ಈ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ವಿರುದ್ಧವಾಗಿ ಹುಲಿ ಉಗುರುಗಳನ್ನ ಧರಿಸಿಕೊಂಡು ಏನು ಶೋಕಿ ಮಾಡ್ತಾ ಇದ್ರು ಅಂತವ್ರಿಗೆಲ್ಲರೂ ಕೂಡ ಒಂದ್ ರೀತಿ ಬಿಸಿ ಮುಟ್ತಾ ಇದೆ ಅಂತಾನೆ ಹೇಳ್ಬೋದು ಆ ಪ್ರಕರಣದ ಭಾಗವಾಗಿ ಹುಬ್ಬಳ್ಳಿಯ ಕಾಂಗ್ರೆಸ್ ಮುಖಂಡ ಏನಿದ್ದ ರಜತ್ ಉಳ್ಳಾಗಡ್ಡಿ ಮಠ್ ಈಗ ಆತನ ಫೋಟೋ ಕೂಡ ವೈರಲ್ ಆಗಿರುವಂತದ್ದು ಮುಂದಿನ ದಿನದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ ಯಾಕಂತ ಹೇಳಿದ್ರೆ ಇದುವರೆಗೆ ಆಡಳಿತ ಪಕ್ಷದ ಮುಖಂಡರುಗಳ ಫೋಟೋಗಳು ವೈರಲ್ ಆಗಿರಲಿಲ್ಲ ಈಗ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಸಚಿವೆಯ ಅಳಿಯನ ಫೋಟೋನೇ ವೈರಲ್ ಆಗಿರೋದ್ರಿಂದ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವ ರೀತಿ ಸಂತೋಷ್ ಪತ್ತೂರ್ ವಿರುದ್ಧ ತೆಗೆದುಕೊಂಡಂತಹ ಕ್ರಮಗಳನ್ನೇ ಕೈಗೊಳ್ತಾರಾ ಅಥವಾ ಇಲ್ಲಿ ಏನಾದರೂ ಮತ್ತೆ ಕಾನೂನಾತ್ಮಕವಾಗಿ ಅವ್ರಿಗೇನಾದ್ರೂ ಅವಕಾಶಗಳನ್ನು ನೀಡ್ತಾರ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ ಆದ್ರೆ ಈ ಫೋಟೋ ವೈರಲ್ ಆಗ್ತಾ ಇದ್ದಾಗ ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರು ಪ್ರಶ್ನೆಯನ್ನ ಎತ್ತಿದ್ದಾರೆ ರಜತ್ ಬಂಧನ ಯಾವಾಗ ಅನ್ನುವಂಥ ಪ್ರಶ್ನೆಯನ್ನ ಸರ್ಕಾರಕ್ಕೆ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಶ್ವೇತಾ ಥ್ಯಾಂಕ್ ಯು ಗುರುರಾಜ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್